ಇಲ್ಲ ನಾವು. ಹಂಗೆ ಒಂದು ಸಣ್ಣ ಕತೆ ಹೇಳ್ತೀನಿ ನಿಮಗೆ, ಎಷ್ಟು ಮೌಢ್ಯತೆ ಈ ಸಮಾಜದಲ್ಲಿ ಬೆಳೀತಾ ಇದೆ ಅಂತಂದ್ರೆ, ವಿದ್ಯಾವಂತರು ಕೂಡ ಮನೆಯಲ್ಲಿ ಏನಾದ್ರು ಕಷ್ಟ ಆಯ್ತು ಅಂದ್ರೆ ಸಾಕು, ದೇವ್ರು ಬರ್ತಾವಲ್ಲ ಅಲ್ಲಿಗೆ ಕಳಿಸ್ಬಿಡ್ತಾರೆ. ಗೊತ್ತಿರ್ಬೋದು ನಿಮಗೆ ಹಳ್ಳಿ ಕಡೆಗೆ ಇತ್ತೀಚೆಗಂತೂ ಬಹಳಷ್ಟು ದೇವರುಗಳು ಮೈ ಮೇಲೆ ಬರ್ಲಿಕ್ಕೆ ಕೊಟ್ಟವೆ, ಹೌದಲ್ವಾ? ಎಲ್ಲಿ ನೋಡ್ತೀರಾ ಅಲ್ಲಿ ಶನಿದೇವರು ಹಾವಳಿ ಜಾಸ್ತಿ ಆಗ್ಬಿಟ್ಟಿದೆ. ಬೇಜಾರು ಮಾಡ್ಕೋಬಿಡಿ, ಸ್ವಾಮೀಜಿಗಳಾಗಿ ಶನಿದೇವರು ಬೈತಾರಲ್ಲ ಅಂತ. ಬಹಳಷ್ಟು ಕಳೆದ ಬಾರಿ ನಿಮ್ಮ ಸೀನಿಯರು ಮಕ್ಕಳು ಬಂದಿದ್ರು ಒಂದು 5 ಜನ ಕಳೆದ ವರ್ಷ. ಏನು ಅಂತಂದ್ರೆ, ಸ್ವಾಮೀಜಿಯವರೇ ಮೈ ಮೇಲೆ ಮನುಷ್ಯರ ಮೈ ಮೇಲೆ ದೇವರು ಬರುತ್ತಾ ಅದನ್ನು ಪ್ರಶ್ನೆ ಕೇಳ್ಕೊಂಡು ಬಂದಿದ್ರು. ಆ ಮಕ್ಕಳ ಹೆಸರು ಮರ್ತ್ಬಿಟ್ಟಿದ್ದೀನಿ, ಬರುತ್ತೋ ಬಿಡುತ್ತೋ ಅವ್ರಿಗೆ ಉತ್ತರ ಹೇಳಿ ಕಳಿಸಿದ್ದೀನಿ. ನಿಜವಾಗಿ ದೇವರು ಮನುಷ್ಯನ ಮೇಲೆ ಬರಲ್ಲ, ಅರ್ಥ ಆಯ್ತಾ? ಬಂದಿರೋ ದೇವರೇ ಅಲ್ಲ, ಅರ್ಥ ಆಯ್ತಾ? ದೇವರ ಕಲ್ಪನೆಯೇ ಬೇರೆ. ದೇವರು ಅಂತಂದ್ರೆ ಅವನೂ ಅಲ್ಲ, ಅವಳೂ ಅಲ್ಲ, ಅದೊಂದು ಮಹಾಚೇತನ ಶಕ್ತಿ ಇದು, ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ಹಂಗೆಲ್ಲ ಬರೋದಾಗಿದ್ರೆ ಇತ್ತೀಚೆಗೆ ಇಷ್ಟೊಂದು ನಾವು ಬುದ್ಧಿವಂತರಾಗಿದ್ದೀವಿ, ವಿದ್ಯಾವಂತರಾಗಿದ್ದೀವಿ, ಅನೇಕ ಜನ ದೊಡ್ಡ ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥವರೆಲ್ಲ, ಕಷ್ಟ ಸಹಜ ಎಲ್ಲರಿಗೂ ಬರುತ್ತೆ ಅಲ್ವಾ? ಮನುಷ್ಯರಾದ ಮೇಲೆ ಕಷ್ಟಗಳು ಬಂದೇ ಬರ್ತವೆ. ಸರಿ, ಮಕ್ಕಳು ಓದಕ್ಕಲ್ಲ, ಹೇಳಿದ ಮಾತು ಕೇಳಲ್ಲ, ಗೊತ್ತಲ್ಲ ಮಕ್ಕಳು, ನೀವು ಹೇಳಿದ ಮಾತು ಕೇಳ್ತೀರಾ ಮಕ್ಕಳು? ಹಾ, ತಂದೆ ತಾಯಿ ಮಕ್ಕಳು ಕೇಳಲ್ಲ. ಈಗೆಲ್ಲ ಮೊಬೈಲ್ ಬಂದ ಮೇಲೆ ಎಲ್ಲ ಮರ್ತು ಬಿಟ್ಟಿದ್ದೀರಿ ಅಲ್ವಾ? ಮೊಬೈಲ್ ಆದಷ್ಟು ಕಡಿಮೆ ಮಾಡಿ, ಅರ್ಥ ಆಯ್ತಾ? ಬೇಕು ಮಾಹಿತಿ ಮತ್ತು ತಂತ್ರಜ್ಞಾನ ಬೇಕು, ಅದರ ಜೊತೆಗೆ ಅದನ್ನ ಸದ್ಬಳಕೆ ಮಾಡಿಕೊಳ್ತೀನಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಹಾಗೇನೆ ಬಹಳಷ್ಟು ಕಷ್ಟ ಬರ್ತವೆ. ಅಂತ ಸಂದರ್ಭದಲ್ಲಿ ನಮ್ಮಂತ ಶಾಸ್ತ್ರಿಗಳ ಹತ್ರ ಶಾಸ್ತ್ರ ಕೇಳೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಇತ್ತೀಚೆಗೆ. ಬಹಳಷ್ಟು ಮೌಢ್ಯತೆ, ಎಷ್ಟು ಮೌಢ್ಯತೆ ಅಂತ, ಬೆಳಗಿನ ಜಾವ 7 ಗಂಟೆಯಿಂದ 6:30 to 7 ಗಂಟೆಯಿಂದ ಈ ಇದ್ರ ಮುಂದೆ ಕೂತಿರ್ತಾರೆ, ಟಿ ವಿ ಮುಂದಗಡೆ ಕೆಲವು ಹೆಂಗಸರು. ಅವನೇನ್ ಹೇಳ್ತಾನೆ ಅಲ್ಲಿ ಕೂತಿರ್ತಾನೆ ಅವನು, ಒಂದ್ ದಿವಸ ನಮ್ಮ ಮಠದಲ್ಲಿ ಬೆಳಗ್ಗೆ ಎದ್ದು ನೋಡ್ತೀನಿ, ಮಠ ತುಂಬಾ ಲಿಂಬೆಹಣ್ಣು ಬಿದ್ದ್ಬಿಟ್ಟವೆ. ಲಿಂಬೆ ಹಣ್ಣನ್ನ ಮುಡಿಚ್ಬಿಟ್ಟು ಅದಕ್ಕೆ ದೀಪ ಹಚ್ಚಿ ಅಂತ ಹೇಳ್ಬಿಟ್ಟಿದ್ದೆ ಯಾವನೊಬ್ಬ ಗುರುಜಿ. ನೋಡಬಹುದು ನೀವು, ಮಠದ್ದು ಬೆಳಗ್ಗೆ ಎದ್ದು ನೋಡ್ತಿದ್ದೀನಿ ಎಲ್ಲ ತುಂಬಿಟ್ಟಿದ್ದಾವೆ, ಏನಪ್ಪಾ ಅಂತ ಹೇಳಿ 5 ಗಂಟೆಗೆ ಬಂದು ಇಟ್ಟೋಗ್ಬಿಟ್ಟಿದ್ದಾರೆ ಎಲ್ಲರು. ಅಂದ್ರೆ ಇಷ್ಟೊಂದು ಮೌಢ್ಯತೆ ನಮ್ಮಲ್ಲಿ ಹೆಚ್ಚಾಗ್ತಾ ಇದೆ ಇತ್ತೀಚೆಗೆ. ಕೆಲವೊಂದು ಅಂಧಶ್ರದ್ಧೆಗಳು ಅದರಲ್ಲಿ ಏನು ಹೊರಡಿರಲ್ಲ. ಈಗ ಸತೀಶ್ ಕುಮಾರ್ ಹೇಳಿದ್ರು, ಕಲ್ಲಿಗೆರೆಯುವ ಹಾಲನ್ನು ಬಡ ಜೀವಿಗೆರೆ ಎಂದು ಬಸವಣ್ಣವರು ಹೇಳಿದರು. ಕಲ್ಲ ನಾಗರ ಕಂಡರೆ ವಚನ ಬರ್ತಾವಲ್ವ ನಿಮಗೆ, ಕಲ್ಲ ನಾಗರ ಕಂಡರೆ ಜಠರ ನಾಗರ ಕಂಡರೆ. ಈಗ ಹಾಲು ಎರಿತಿರ್ತೀರಿ ಹೆಣ್ಮಕ್ಳು, ಒಂದು ಹಾವು ಬಂದ್ಬಿಟ್ರೆ ಏನ್ ಮಾಡ್ತೀರಿ? ಬೀಟ್ ಮುಳೋಗ್ಬಿಡ್ತೀರಲ್ವಾ, ಹೊಡೆದ ಹಾಕ್ಬಿಡ್ತೀರಾ? ಹಾಗಾದ್ರೆ ಇವತ್ತು ಅದು ಹೆಚ್ಚಲು ಹೇಳ್ಬೇಕು ಅಂತಂದ್ರೆ, ನಾಗರ ಹಾವು ಇರ್ಬೋದು, ಹಾವುಗಳು ಹಾಲು ಕುಡಿಯಲ್ಲ, ಇಲಿ ಮತ್ತೆ ಕಪ್ಪೆಗಳು ನುಂಗ್ತವೆ. ನೀವು ಸೈನ್ಸ್ ಪ್ರಕಾರ ನೋಡ್ಬೋದು, ಎಲ್ಲರೂ ಹಾಲು ಕೊಡೋದು ನೋಡಿದ್ದೀರಾ ನೀವೆಲ್ಲಾದರೂ? ಸಾಧ್ಯ ಇಲ್ಲಲ್ವಾ. ಹಾಗೇನೆ ಬಹಳಷ್ಟು ನಮ್ಮ ಸಮಾಜದಲ್ಲಿ ಮೌಢ್ಯತೆ, ಅಂಧಕಾರ, ಅಂಧಶ್ರದ್ಧೆ, ಶುಷ್ಕ ಆಚಾರಗಳು, ಅನಿಷ್ಟ ಪದ್ಧತಿಗಳು ಬಹಳಷ್ಟು ನಮ್ಮ ಸಮಾಜದಲ್ಲಿ ಬೇರೂರು ಬಿಟ್ಟಿದ್ದಾವೆ.